See guys, costing methods alle 2016 question paper alle 2016 alva adu sir 10th question 14 marks bandide ovu bidthi nodkodi question na the following letter leads to a building construction contract was for rupees 10 lakhs contract price is ide 10 lakhs ide 2005 alli tagondidane 2006 alli complete madidane मटेरियल्स डायरेक्ट वेजेस डायरेक्ट एक्सपेंसेस इनडायरेक्ट एक्सपेंसेस वर्क सर्टिफाइड वर्क अनसर्टिफाइड मटेरियल्स एट साइट प्लांट इश्यूड कैश रिसीव्ड फ्रॉम कॉन्ट्रैक्टी वैल्यू ऑफ प्लांट एट द एंड 2005-6 7000 5000 रेस्पेक्टिवली शो द अकाउंट फॉर 2005-6 कॉन्ट्रैक्ट अकाउंट एंड कॉन्ट्रैक्ट अकाउंट करेक्ट नावेन प्रिपेयर वन कॉन्ट्रैक्ट अकाउंट ಇದು ಯಾವ ಇಯರ್ ದೋ 2005 ಓಕೆನಾ 2005 ಅಲ್ಲಿ ಏನೇನ್ ಖರ್ಚು ಆಗಿದೆ ಒಂದೇ ಹೇಳಿ ಮಟೀರಿಯಲ್ಸ್ ಎಸ್ ಆಗಿದೆ 3 ಲಕ್ಷ ಹೇಳ್ತಾ ಹೋಗಿ ಹಾಗೆ ಡೈರೆಕ್ಟ್ ವೇಜಸ್ 2,30,000 ಆಮೇಲೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟಿದೆ 22,000 ಆಮೇಲೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟಿದೆ 6,000 ಆಮೇಲೆ ಪ್ಲಾಂಟ್ ಇಶ್ಯೂಡ್ ಪ್ಲಾಂಟ್ ಎಷ್ಟಿದೆ 14,000 ದೆನ್ ಬೈ ಮೆಟೀರಿಯಲ್ಸ್ ಅಟ್ ಸೈಟ್ ಮೆಟೀರಿಯಲ್ಸ್ ಅಟ್ ಸೈಟ್ ಅಂತ ಹೇಳಿದ ಎಂಡ್ ಆಫ್ ದಿ ಇಯರ್ ಅಲ್ಲಿ ಕರೆಕ್ಟಾ ಅಟ್ ಸೈಟ್ 5,000 ಇದೆ ಅಂತ ಆಮೇಲೆ ಪ್ಲಾಂಟ್ ಅಟ್ ಎಂಡ್ ಪ್ಲಾಂಟ್ at end 7000 ನೋಡಿ ಅದು ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ ಕರೆಕ್ಟಾ ಬಿಗಿನಿಂಗ್ ಅಲ್ಲಿ ಆಗಿದಾಗ 14000 ಪ್ಲಾಂಟ್ ಆಗಿದೆ ಎಂಡ್ ಆಫ್ ದಿ ಇಯರ್ ಇಸ್ಟ್ 7000 ಇದೆ ಕರೆಕ್ಟ್ ಇರ್ಮಾ ನೆಕ್ಸ್ಟ್ ಬೈ ವರ್ಕ್ ಇನ್ ಪ್ರೋಗ್ರೆಸ್ ವರ್ಕ್ ಸರ್ಟಿಫೈಡ್ ಕೊಟ್ಟಿದಾನ 7,50,000 ನೋಡಿ 10 ಲಕ್ಷ ರೂಪೀಸ್ ಕಾಂಟ್ರಾಕ್ಟ್ ಪ್ರೈಸ್ ಇದೆ ಹೌದಾ ವರ್ಕ್ ಕಂಪ್ಲೀಟ್ ಆಗಿರೋದು ಎಷ್ಟು 7,50,000 ಆಲ್ಮೋಸ್ಟ್ 75% ಅಷ್ಟು ಕೆಲಸ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ ನೆಕ್ಸ್ಟ್ ವರ್ಕ್ ಅನ್ಸರ್ಟಿಫೈಡ್ ಬೇರೆ ಕೊಟ್ಟಿದ್ದಾನೆ 8,000 ಅಂತ ಹೇಳಿದ್ದಾನೆ ಅಲ್ಲಿಗೆ ಒಟ್ಟು ವರ್ಕ್ ಇನ್ ಪ್ರೋಗ್ರೆಸ್ 7,58,000 ಆಯಿತು ಈಗ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ನೋಷನಲ್ ಪ್ರಾಫಿಟ್ ನೋಡಬೇಕು ಎಷ್ಟು ಆಗಿದೆ 7,70,000 ಟೋಟಲ್ ಸೊ 1,98,000 ಅಷ್ಟು ಏನ್ ಬಂದಿದೆ ನೋಷನಲ್ ಪ್ರಾಫಿಟ್ ಕ್ಯಾರಿಡ್ ಔಟ್ ಬೈ ನೋಷನಲ್ ಪ್ರಾಫಿಟ್ ಬ್ರಾಟ್ ಡೌನ್ ಆಯ್ತು ಈಗ ಕ್ವಶನ್ ನಮ್ಗೇನಿರೋದು ಎಷ್ಟು ಅಮೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹಾಕ್ಬೇಕು ಕರೆಕ್ಟ್ ಮೋರ್ ದನ್ 50% ಇದೆ ಲೆಸ್ ದನ್ 90% ಇರೋದ್ರಿಂದ ನೋಷನಲ್ ಪ್ರಾಫಿಟ್ ಅಲ್ಲಿ ಎಷ್ಟು 2/3 ಅಷ್ಟು ಟ್ರಾನ್ಸ್ಫರ್ ಮಾಡಬಹುದು ಕ್ಯಾಶ್ ರಿಸೀವ್ಡ್ ಎಷ್ಟಿದೆ 6 ಲಕ್ಷ ಇದೆ ವರ್ಕ್ ಸರ್ಟಿಫೈಡ್ ಎಷ್ಟಿದೆ 7.5 ಇದೆ ನೋಡಿ 6 ಲಕ್ಷ ಇದೆ ಓಕೆನಾ 6 ಲಕ್ಷ ಡಿವೈಡೆಡ್ ಬೈ 7,50,000 ಬೇಕಾದ್ರೆ ಬರೀಬಹುದು ಇಲ್ಲಿ ನೀವು 6 ಲಕ್ಷ ಡಿವೈಡೆಡ್ ಬೈ 7,50,000 ಅಂತ ಬರೀಬೇಕು ನಾನು ಸೊನ್ನೆಗೆ ಕ್ಯಾನ್ಸಲ್ ಮಾಡ್ಕೊಂಡು 7.5 ಅಂತ ಹಾಕೊಂಡಿದ್ದೀನಿ ಎಷ್ಟು ಬಂತು 1,05,600 ಉಳಿದಿರೋದನ್ನ ಎಲ್ಲ ಹಾಕ್ತೀರಾ ರಿಸರ್ವ್ಗೆ ಹಾಕ್ತೀನಿ 92,400 ಹಾಕ್ತೀನಿ ಅಲ್ಲಿಗೆ ಎರಡು ಕಡೆ ಎಷ್ಟಾಯ್ತು 1,98,000 ಆಯ್ತು ಈಗ 2005 ಆಯ್ತು 2006 ಕೆಳಗೆ ಎಂತ ಮಾಡ್ಬೇಕು ಓಕೆನಾ 2006 ಅಲ್ಲಿ ಟು ವರ್ಕ್ ಇನ್ ಪ್ರೋಗ್ರೆಸ್ ಓಕೆನಾ ಎಷ್ಟಿತ್ತು ವರ್ಕ್ ಇನ್ ಪ್ರೋಗ್ರೆಸ್ 7,58,000 ಇತ್ತು ಇದರಲ್ಲಿ ರಿಸರ್ವ್ ಎಷ್ಟು ಟ್ರಾನ್ಸ್ಫರ್ ಮಾಡಿದೀವಿ 92,400 ನ ಟ್ರಾನ್ಸ್ಫರ್ ಮಾಡಿದೀವಿ ಇನ್ನು ಎಷ್ಟು ಬರುತ್ತಮ್ಮ 6,65,600 ಬರುತ್ತೆ ಓಕೆನಾ ಇದರಲ್ಲಿ
ಮೆಟೀರಿಯಲ್ಸ್ ಓಕೆನಾ ಹೋದ ವರ್ಷದ್ದು ಹೌದಾ ಬ್ರಾಡ್ ಡೌನ್ ಎಷ್ಟಿದೆ 5000 ಇದೆ ಹಾಗೆ ಪ್ಲಾಂಟ್ ಎಷ್ಟಿದೆ 7000 ಇದೆ ಹೋದ ವರ್ಷದ ಕ್ಲೋಸಿಂಗ್ ಬ್ಯಾಲೆನ್ಸ್ ಈ ವರ್ಷ ಏನಾಗುತ್ತೆ ಓಪನಿಂಗ್ ಆಗುತ್ತೆ ಕರೆಕ್ಟಾ ಈಗ ಮೆಟೀರಿಯಲ್ಸ್ ಈ ವರ್ಷ ಎಸ್ಎಸ್ ಇಶ್ಯೂ ಮಾಡಿದೀವಪ್ಪ 84000 ಆಮೇಲೆ ಹೇಳಮ್ಮಂಗೆ ವೇಜಸ್ ಎಷ್ಟು ಹಾಕಿದೀವಮ್ಮ 1,05,000 ಆಮೇಲೆ ಎಕ್ಸ್ಪೆನ್ಸಸ್ ಎಂತ ಎಕ್ಸ್ಪೆನ್ಸಸ್ ಡೈರೆಕ್ಟ್ ಎಕ್ಸ್ಪೆನ್ಸ್ ಎಷ್ಟು 10,000 ಆಮೇಲೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟಿದೆಯಮ್ಮ 1,400 ಆಮೇಲೆ ಪ್ಲಾಂಟ್ ಇಶ್ಯೂಡ್ ಪ್ಲಾಂಟ್ ಆಯ್ತಲ್ಲ ಪ್ಲಾಂಟ್ ಓಪನಿಂಗ್ ಬ್ಯಾಲೆನ್ಸ್ ಸರಿ ಮತ್ತೆ ಇಶ್ಯೂ ಮಾಡಿದನ ಮತ್ತೆ ಇಶ್ಯೂ ಮಾಡಿದ ಎಷ್ಟು ಇಶ್ಯೂ ಮಾಡಿದಾನೆ 2,000 ಇಶ್ಯೂ ಮಾಡಿದ್ದಾರೆ ಕರೆಕ್ಟಾ ಆಸೆನಾ ಲಾಸ್ಟ್ ಈಗ ಬೈ ಮೆಟೀರಿಯಲ್ಸ್ ಅಟ್ ಸೈಟ್ ಎಷ್ಟಿದೆಯಮ್ಮ 7,000 ಪ್ಲಾಂಟ್ ಅಟ್ ದ ಎಂಡ್ 5,000 ಆಮೇಲೆ ವರ್ಕ್ ಇನ್ ಪ್ರೋಗ್ರೆಸ್ ಇಲ್ಲ ಯಾಕೆಂದ್ರೆ 10,000 ವರ್ಕ್ ಸರ್ಟಿಫೈಡ್ ಆಗಿದೆ ಅಂದ್ರೆ ಅರ್ಥ ಏನು ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದೆ ಅದಕ್ಕೆ ನಾನೇನ್ ಬರೀತೀನಿ ಕಾಂಟ್ರಾಕ್ಟಿ ಅಕೌಂಟ್ ಅಂತ ಬರೆಯೋಣ 10,00,000 ಈಗ ಬರೋದನ್ನ ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್ ಅಂತ ಕರಿತೀನಿ ಈ ಕಡೆ 10,00,000 12,000 10,00,000 12,000 ನಾಲ್ಕು ಒಂಬತ್ತು ಒಂಬತ್ತು ನಾಲ್ಕು ಹದಿಮೂರು ಹದಿಮೂರು ಆರು ಹತ್ತೊಂಬತ್ತು ಸಾರಿ ಹತ್ತು ಕರೆಕ್ಟ್ ಓಕೆ ಇದನ್ನೇನಂತ ಕರೆಯೋಣ ನೆಟ್ ಪ್ರಾಫಿಟ್ ಅಂತ ಕರೀಬಹುದು ಕರೆಕ್ಟಾ ಈಗ ಓಕೆನಾ ಈಗ ಇನ್ನೇನು ಅಕೌಂಟ್ ಮಾಡಬೇಕು ಕಾಂಟ್ರಾಕ್ಟ್ ಅಕೌಂಟ್ ಮಾಡಬೇಕು 2005 ಅಲ್ಲಿ ಬೈ ಬ್ಯಾಂಕ್ ಅಕೌಂಟ್ ಹೌದಾ 6,00,000 ರುಪೀಸ್ ಕ್ಯಾಶ್ ರಿಸೀವ್ ಮಾಡಿದ್ದೀವಿ ಕರೆಕ್ಟ್ ಏನಮ್ಮ ಇದನ್ನ 2006 ಏನ್ ಮಾಡಬೇಕು ಕ್ಯಾರಿ ಡೌನ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ 6,00,000 2006 ಅಲ್ಲಿ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿದೆ ಎಷ್ಟು ಕೊಡ್ಬೇಕು 10,00,000 ಕೊಡ್ಬೇಕು ಅದರಲ್ಲಿ 6,00,000 ಕೊಟ್ಟಿದ್ದಾನೆ ಇನ್ನು ಉಳಿದಿದ್ದ ಎಷ್ಟು ಕೊಡ್ತಾನೆ 4,00,000 ರುಪೀಸ್ ಕೊಡ್ತಾನೆ ಮಂತ್ ಆಯ್ತು ಎಸ್ಇಜ್ ಹೇಗಿದೆ ನೋಡಿ ನೋಡಿ 2018 ಅಲ್ಲೂ ಇದೆ ತರ 17 ಅಲ್ಲೂ ಇದೆ ತರ 16 ಅಲ್ಲೂ ಇದೇ ತರ ಕೊಟ್ಟಿದ್ದಾರೆ ಕರೆಕ್ಟಾ ಸರ್ 19 ಅಲ್ಲಿ ಯಾವ ತರ ಕೊಟ್ಟಿದ್ರು ಅಂದ್ರೆ ಕ್ವಶನ್ ಪೇಪರ್ ಇಲ್ಲ ನೋಡೋಣ ಓಕೆನಾ ಬರ್ಕೊಳ್ಳಿ ಇತ್ತನಾ